ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಶ್ರೀರಂಗಪಟ್ಟಣ ತಾಲೂಕು ಗಂಜಾಮಂತ ಹಳ್ಳಿಯಲ್ಲಿರುವಂತಹ ಪುನೀತ್ ಅವರ ಒಂದು ಫಾರ್ಮ್ಗೆ ಬಂದಿದ್ದೀನಿ. ಸೊ ನನ್ನಿಂದ ನೋಡ್ತಾ ಇದ್ದೀರಾ ಹಳ್ಳಿಕಾರ್ ಹೋರಿಗಳಿದೆ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಅವ್ರಿಗೆ ಯಾಕೆ ಹಳ್ಳಿಕಾರ್ ಹೋರಿಗಳ ಮೇಲೆ ಇಷ್ಟೊಂದು ಪ್ರೀತಿ, ಹಾಗೆ ಎಷ್ಟು ವರ್ಷಗಳಿಂದ ಅವರು ಹಳ್ಳಿಕಾರ್ ಹೋರಿಗಳನ್ನ ಸಾಕ್ತಾ ಇದ್ದಾರೆ ಅನ್ನುವಂತಹ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ಅವ್ರನ್ನ ಕೇಳ್ತಾ ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲದೆ ಹಳ್ಳಿಕಾರನ್ನ ಉಳಿಸಿ ಬೆಳೆಸೋದಕ್ಕೆ ಯಾವ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತಗೋಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ಅವ್ರನ್ನ ಕೇಳೋಣ. ಸೊ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಹಾಗಾದ್ರೆ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಸೊ ಲೆಟ್ಸ್ ಗೋ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು ಪರಿಚಯ ಮಾಡ್ಕೊಡಿ ಸರ್. ನನ್ನ ಹೆಸರು ಪುನೀತ್ ಅಂತ ಹೇಳಿ, ಗಂಜಾಮಿಂದ ಮಾತಾಡ್ತೀನಿ ಹೇಳಿ. ಸೊ ಇದು ಶ್ರೀರಂಗಪಟ್ಟಣ ತಾಲೂಕು ಗಂಜಾಮಂದ ಅಂತಹ ಒಂದು ಹಳ್ಳಿ ಅಲ್ವಾ? ಹೌದು ಮೇಡಮ್. ಓಕೆ, ಸೊ ನೀವು ಬೇಸಿಕಲಿ ಏನ್ ಮಾಡ್ತಿದ್ದೀರಾ ಸರ್? ವೇದವ ಹೃದ್ರೋಗ ಮತ್ತೆ ಸಂಶೋಧನಾ ಸಂಸ್ಥೆ ಮೈಸೂರಿನಲ್ಲಿ ಕೆಲಸ ಮಾಡ್ತೇನೆ ಮೇಡಮ್ ನಾನು. ಓಕೆ, ಹಾ. ನಾನು ಸುಮಾರು ಒಂದು 17-18 ವರ್ಷದಿಂದ ಈ ಹೋರಿಗಳನ್ನ ಸಾಕ್ತಾ ಇದ್ದೀನಿ. ತಾತನ ಕಾಲದಿಂದ ಸಾಕೊಂಡು ಬಂದಿದ್ರು, ನಾನು ಅದೇ ರೀತಿ ಸಾಕೊಂಡು ಬಂದಿದ್ದೆ. ಮಧ್ಯದಲ್ಲಿ ಒಂದ್ 4-5 ವರ್ಷ ನಿಲ್ಲಿಸ್ಬಿಟ್ಟಿದ್ವಿ ಮೇಡಮ್. ತಂದೆ ತಾಯಿ ಇಬ್ರು ಹುಷಾರಿಲ್ಲ, ಇಬ್ರು ತಿರೋಗ್ಬಿಟ್ಟಿದ್ರು. ಅಂತ ಸಂದರ್ಭ ಕಟ್ಟಿಲ್ಲ, ಮತ್ತೆ ನಾವು ಪ್ರಾರಂಭಿಸಿದ್ದೀವಿ. ಸೊ ನೀವು ಹೇಳಿದ್ರಿ ಮೈಸೂರಿನಲ್ಲಿರುವಂತಹ ಜಯದೇವ ಹೃದ್ರೋಗ ಇದ್ರಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ತೀರಾ. ಸೊ ಊರಿ ಕೂಡ ಸಾಕ್ತಾ ಇದೆ, ನಿಮ್ ತಂದೆ ಕಾಲದಿಂದ ಕೂಡ ಸಾಕೊಂಡು ಸಾಕ್ತಿದ್ರು ಮೇಡಮ್, ಅವ್ರ ಜೊತೆ ನೋಡಿದ್ವಲ್ಲ, ಅದರಿಂದ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ವಿ. ಅಂದ್ರೆ ವರ್ಷ ಪೂರ್ತಿ ನಿಮ್ಮ ಮನೇಲಿ ಹೋರಿಗಳು ಸಾಕ್ತೀರಾ ಇಲ್ಲ ಜಾತ್ರೆಗಳಿಗೆ ಅಂತ ಮಾತ್ರ? ಇಲ್ಲ ಮೇಡಮ್, ವರ್ಷ ಪೂರ್ತಿ ಇರ್ತದೆ ಮೇಡಮ್. ಇವನ್ನ ತಗೊಂಡು 2 ವರ್ಷ ಆಯ್ತು ಮೇಡಮ್. 2 ವರ್ಷ ಆಯ್ತು. ಯಾವ್ದನ್ನ ಪ್ರಿಫರ್ ಮಾಡ್ತೀರಾ ಸರ್, ಅಂದ್ರೆ 2-4 ಕಡೆ? ನಾವು ಜಾಸ್ತಿ ಹಾಲಲ್ಲೇ ಪ್ರಿಫರ್ ಮಾಡೋದು. ಸೊ ಇದು 2 ಬಂದಿದೆ ಮೇಡಮ್. ಹಾಲಲ್ಲಿನ ಒಳ್ಳೆ ಕರುಗಳನ್ನ ಸೆಲೆಕ್ಟ್ ಮಾಡಿ, ಈಗ ಚಿಕ್ಕ ಕರು ತಂದಿದ್ವಿ ಅದೇ ರೀತಿ ಮೇಡಮ್ ದೊಡ್ಡ ಕರುನು ತಂದಿದ್ವಿ. ತಗೊಂಡ್ಬಂದು ಫೀಲ್ಡ್ ಬಿಡ್ತೀವಿ, ಸಿಂಗಲ್ ತಂದಿದ್ವಿ ಮೇಡಮ್ ಫಸ್ಟ್. ಅದಾದ್ಮೇಲೆ ಇದನ್ನ ಪೇರ್ ಮಾಡಿದ್ವಿ, ಕೂಟ ನೀವೇ ಮಾಡ್ತೀವಿ? ನಾವೇ ಮಾಡ್ತೀವಿ ಮೇಡಮ್. ನಾವು ಜೋಡಿಗಳು ಯಾವ್ದು ತಗೊಳೋದ್ರಿ ಯಾರು? ಕೂಟ ಮಾಡೋದು ಒಂದು ಕಲೆ ಅಲ್ವಾ? ಅದನ್ನ ಒಂದು ಕರೆಕ್ಟ್ ಆಗಿ ಮಾಡಿದಾಗ ಏನಂತಂದ್ರೆ ಅದು ಚೆನ್ನಾಗಿ ಕಾಣುತ್ತೆ ಎರಡು. ಈಗ ನಿಮ್ಮ ಹತ್ರ ಈಗ ಎಷ್ಟು ಇದೆ ಸರ್? ನಮ್ಮ ಹತ್ರ ಒಂದ್ ಜೋಡಿ ಒಂದ್ ಸಿಂಗಲ್ ಕರು ಇದೆ ಮೇಡಮ್. ಹಾಲಲ್ಲಿನ ಕರುಗಳು ಒಂದ್ ಜೊತೆ ಇದೆ, ಮತ್ತೆ ಒಂದು ಸಿಂಗಲ್ ಕರು ಇದೆ. ಇದು 2 ಕರುಗಳು ಮೇಡಮ್, ಸಿಂಗಲ್ ಹಾಲಲ್ಲಿ ಒಂದ್ ಕರು ಇದೆ. ಇದು 2 ಕರುಗಳು ಮತ್ತೆ ಒಂದು ಹಾಲಲ್ಲಿನ ಕರು ಕೂಡ ಒಂದಿದೆ. ಸರ್ ಇದನ್ನ ಫಸ್ಟ್ ನೋಡೋಣ, ಕರು ನೋಡೋಣ. ನೋಡಿ ಮೇಡಮ್, ಇದು 2 ಅಂತ ಹೇಳಿದ್ರೆ ಮೇಡಮ್ ತುಂಬಾ ಚೆನ್ನಾಗಿದೆ, ತುಂಬಾ ಹೈಟ್ ಇದೆ ಅಂತ ಹೇಳ್ಬೋದು. ಎಲ್ಲಿ ತಗೊಂಡ್ಬಂದಿ ಸರ್ ಇದನ್ನ? 1 ಆಯ್ತು ಮೇಡಮ್. ಇದು ತುಮಕೂರಲ್ಲಿ ತಂದಿದ್ದು ಮೇಡಮ್, ತುಮಕೂರ ಹತ್ರ 1 ಕೆಂಪಣ್ಣ ಅಂತಿದ್ರು, ಅವ್ರ ಹತ್ರ ತಗೊಂಡಿದ್ರು ಮೇಡಮ್. ಸೊ ನೋಡ್ತಾ ಇದ್ದೀರಾ 2 ಕರು ಇದು. ಸೊ ಹೈಟ್ ಆಗಿರ್ಬೋದು ಅಂಡ್ ಅಗ್ಲ ಆಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ 2 ಇಷ್ಟೊಂದು ಹೈಟ್ ಇದೆ ಮೇಡಮ್? 1 ಬಂದಿವಾಗ 1 ಆಗಿದೆ. 1 ಆಗಿದೆ, ಇನ್ನೇ ಕಡೆಗೆ ಬರೋಷ್ಟು ಇನ್ನೇ ಆಗ್ಬೋದು. ದೊಡ್ಡ ಸಾಮಾನ ಬೆಳೆಯುತ್ತೆ. ಎಲ್ಲಿ ತಂದಿದ್ದೆ ಅಂತ ಹೇಳಿದ್ರಿ? ನಿಮ್ದು ತುಮಕೂರು ಹತ್ರ 1 ಅಂತ, ಕೆಂಪಣ್ಣ ಅಂತ ಅವ್ರ ಹತ್ರ ತಗೊಂಡಿದ್ ಮೇಡಮ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕೂಟ ಅವ್ರೆ ಹಾಕಿದ್ರ? ಇಲ್ಲ ಮೇಡಮ್, 1 ಸಿಂಗಲೇ ತಂದಿದ್ದೀನಿ. ಇದನ್ನ ತಂದಿದ್ವಿ, ಅದಾದ್ಮೇಲೆ ಅದು ಕಂಪೇರ್ ಮಾಡಿ ಸ್ವಲ್ಪ ಹೈಟ್ ಇದೆ ಅಲ್ವಾ? ಇಲ್ಲ ಮೇಡಮ್, 2 ಒಂದೇ ಹೈಟ್ ಇದೆ, ಸ್ವಲ್ಪ ಡೌನ್ ಇದೆ, ಲೈಟ್ ಅಲ್ಲಿ ಇದೆ ಮೇಡಮ್. ನೋಡೋದಕ್ಕೆ ಬಟ್ ಸ್ವಲ್ಪ ಕಲರ್ ಇದೆ. ಕಲರ್ ಇದೆ ಮೇಡಮ್, ಸ್ವಲ್ಪ ಕಲರ್ ಡಿಮ್ ಆಯ್ತು. ಕಲರ್ ಡಿಮ್ ಇದೆ. ತಂದಾಗ ಇದೇ ಕಲರ್ ಇತ್ತ ಇಲ್ಲ ಇನ್ನೊಂದು ಕಲರ್ ಬಂದಿದೆ? ಈಗ ಬಂದಿದೆ ಮೇಡಮ್ ಕಲರ್. ಮೊದಲು ಕಪ್ ಕಲರ್ ಇದೆ, ಈ ಮನೆಗೆ ಬಂದ್ಮೇಲೆ ಕಲರ್ ಬಂದಿದೆ ಮೇಡಮ್. ಓಕೆ, ಸೊ ನೀವು ಏನ್ ಕೊಡ್ತೀರಾ ಸರ್ ಸ್ಪೆಷಲಿ ಫುಡ್? ಸ್ಪೆಷಲಿ ಅಂತ ಏನಿಲ್ಲ ಮೇಡಮ್, ಮಾಮೂಲಿ ಎಲ್ಲಾನು ಹುರುಳಿ ಕೊಡ್ತೀವಿ, ಮುಸ್ಕಿನ ಜೋಳ ಕೊಡ್ತೀವಿ, ಚಕ್ಕೆ ಬೂಸ ರವೆ ಬೂಸ ಕೊಡ್ತೀವಿ ಮೇಡಮ್, ಜೊತೆಗೆ ರವೆ ಕೊಡ್ತೀವಿ. ಅದಾದ ನಂತರ ಬೆಳಿಗ್ಗೆ 2 ಹಾಲು ಕೊಡ್ತೀವಿ ಮೇಡಮ್. ಓಕೆ, ಕಲರ್ ಬರೋದಕ್ಕೆ ಅಂತ ಏನಾದ್ರು ಕೊಡ್ತೀರಾ ಸ್ಪೆಷಲ್ ಆಗಿ? ಏನಿಲ್ಲ, ಅದಕ್ಕೆ ಪಪ್ಪಾಯಿ ಕೊಡ್ತೀವಿ ಮೇಡಮ್ ಅಷ್ಟೇ. ಪಪ್ಪಾಯಿ ಕೊಡ್ತೀರಾ? ಅಂದ್ರೆ ಡೈಲಿ ಕೊಡ್ತೀರಾ? ಹೌದು, 2 ಒನ್ಸ್ ಆಗಿ ಕೊಡ್ತೀವಿ. ಈಟ್ ಏನಾಗಲ್ಲ? ಏನಿಲ್ಲ ಮೇಡಮ್. ಡೈಲಿ ಕೊಡ್ತೀರಾ? ಡೈಲಿ ಇಲ್ಲ, 1/1 ಕೊಡ್ತೀವಿ ಮೇಡಮ್. ಓಕೆ, ಹಾ. ಸೊ ಇದು ಸ್ಟ್ರಕ್ಚರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅಂಡ್ ಕಾಲುಗಳು ಮತ್ತೆ ಇದ್ರದ್ದು ಸ್ಟ್ರಕ್ಚರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕರು ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸರ್ ನಿಮ್ದು ಕರು. ಚೆನ್ನಾಗಿದೆ ಮೇಡಮ್. ಸೊ ಇದು ಸರ್? ಇದು ಮಸ್ತ್ ತಂದಿದ್ ಮೇಡಮ್, ಇದು 6 ಇದಕ್ಕೆ ತಂದಿದ್ ಮೇಡಮ್. ನಾವು ಇದಕ್ಕೆ 6 ಏಜ್ ಇತ್ತು ಅವಾಗ ತಗೊಂಡ್ಬಂದಿದ್ವಿ. ಮುಂದೆ ಬನ್ನಿ. ಇದು 2 ಇದೆ ಮೇಡಮ್ ಇವಾಗ. ಇದು 2 ಇದೆ ಮೇಡಮ್. ಇದನ್ನ ತಂದು ಮಾರ್ಚ್ಗೆ 2 ಆಯ್ತು ಮೇಡಮ್. 2 ಆಯ್ತು ತುಂಬಾ. 2 ಮೇಡಮ್. ಇದನ್ನ 2 ಆಯ್ತು ಮೇಡಮ್. 2 ನಿಮ್ಮ ಮನೇಲಿ ಇದೆಯಾ? ಇದಕ್ಕೆ ಕೂಟ ಮಾಡಿದ್ದೀವಿ. ಅದನ್ನ ತಂದು ಕೂಟ ಮಾಡಿದ್ವಿ ಮೇಡಮ್. ಓಕೆ ಓಕೆ. ಸೊ 2 ವರ್ಷದಿಂದ ಇವ್ರ ಮನೇಲಿ ಇದ್ದಂತ ಕರು ಇದು, ಇದಕ್ಕೆ ಅದನ್ನ ಕೂಟ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದನ್ನು ಕೂಡ.
ಹೇಳಿ ಸರ್ ನಿಮ್ಮ ಒಂದು ಕರೆಗಳ ಬಗ್ಗೆ ಹೇಳಿ. ಇದಕ್ಕೂ ಅಂದ್ರೆ ಫುಡ್ ಎಲ್ಲ ಇದೆ, ಏನ್ ಕೊಡ್ತೀರಾ ಸ್ಪೆಷಲ್? ಎವ್ರಿ ಡೇ ಅದಕ್ಕೆ ಈಗ ಏನ್ ಕೊಟ್ಟಿದ್ವಿ ಅದಕ್ಕೆ ಏನ್ ಕೊಡ್ತೀವಿ ಮೇಡಮ್, ಅದನ್ನೇ ಎವ್ರಿ ಡೇ ಕೊಡೋದು ನಾವು ಇದನ್ನ. ಇದಕ್ಕೆ ಫುಡ್ ಅಲ್ಲಿ ಏನು ಬೇರೆ ವ್ಯತ್ಯಾಸ ಇಲ್ಲ, ಹಾಲು ಮಾತ್ರ ರೆಗ್ಯುಲರ್ ಕೊಡ್ತೀವಿ. ಡೈಲಿ ಕೊಡ್ತೀರಾ? ಡೈಲಿ ಕೊಡ್ತೀವಿ ಮೇಡಮ್, ಎರಡು ಎರಡು ಲೀಟರ್ ಕೊಡ್ತೀವಿ ಮೇಡಮ್ ಅದಕ್ಕೆ. ಸರ್ ಹಳ್ಳಿಕಾರ್ ಬಗ್ಗೆ ಹೇಳೋದಾದ್ರೆ ಸರ್ ಏನ್ ಹೇಳ್ತೀರಾ? ಮೇಡಮ್ ಹಳ್ಳಿಕಾರ್ ಅಂದ್ರೆ ಅದೊಂದು ಹಿರಿಮೆ, ಅದ್ರ ಬಗ್ಗೆ ನಾವೇನು ವರ್ಣಿಸುವಂತದ್ದೇನು ಇಲ್ಲ. ಸೊ ಏನಪ್ಪಾ ಅಂದ್ರೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಕಾರ್ನ ಪ್ರೀತಿನ ಸಾಕೋ ಬದಲು ಪ್ರತಿಷ್ಠೆಗೋಸ್ಕರ ಸಾಕಕ್ ಜಾಸ್ತಿ ಆಗಿಬಿಟ್ಟಿದೆ ಮೇಡಮ್. ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಮೊದಲೆಲ್ಲ ತುಂಬಾ ಪ್ರೀತಿನ ಸಾಕೋರು, ಒಳ್ಳೆ ಮಕ್ಕಳು ರೀತಿ ಸಾಕೋರು. ಇವಾಗ ಏನಪ್ಪಾ ಅಂತಂದ್ರೆ ಇವತ್ತು ಪ್ರತಿಷ್ಠೆ ಅಷ್ಟು ಲಕ್ಷ ಆಯ್ತು, ಇಷ್ಟು ಲಕ್ಷ ಆಯ್ತು ಆ ರೀತಿ. ಮತ್ತೆ ಕೆಲವರೆಲ್ಲ ಈಗ ಜಾತ್ರೆ ಟೈಮಲ್ಲಿ ತಂದು ಸಾಕಿ ಮತ್ತೆ ಮಾರುವಂತ ಇದನ್ನ ಇಟ್ಕೊಂಡ್ಬಿಟ್ಟಾರ ಮೇಡಮ್. ಪ್ರತಿಷ್ಠೆಗೋಸ್ಕರ ಸಾಕಿ ಜಮ ಮಾರ್ಬಿಟ್ಟು ತಿರ್ಗಾ ಇನ್ನೊಂದು 8 ಮಂತ್ಸ್ ಸುಮ್ಮನೆ ಇದ್ದು ಆಮೇಲೆ ಮತ್ತೆ ತಗೊಳ್ಳೋ ಅಂತ ಮಾಡ್ತಾರೆ. ಒಂದು ಕರುವಿಂದ ತಗೊಂಡು ಚಿಕ್ಕದಿಂದ ಅದಕ್ಕೆ ಊಟ ಮಾಡಿ ಅದು ಬೆಳೆಸೋದು ತುಂಬಾ ಕಷ್ಟ ಆಯ್ತು ಮೇಡಮ್ ಇವತ್ತು. ಜೊತೆಗೆ ಈಗ ಮೊದಲೆಲ್ಲ ನಾವು ಕಂಡಂಗ ಮೇಡಮ್, ನಾವು ಈಗ ನಮ್ಗೆ 17-18 ವರ್ಷ ಆಯ್ತು ಈ ಹಸುಗಳು ಹೊರಿಗಳು ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂತ ಸಂದರ್ಭದಲ್ಲಿ ಎಂತ ನಾಯಕರಿದ್ರೆ ಅಂದ್ರೆ ಮಲ್ಲಿಗೆರೆ ಪಟೇಲ್ರು ಅಂತ ಇದ್ರು ಮೇಡಮ್, ಕಲ್ಲಳ್ಳಿ ಪಟೇಲ್ರು, ನೇರ್ಲಕೆರೆ ಪಟೇಲ್ರು, ಹಾಸನ ಅಣ್ಣಯ್ಯಪ್ಪ ಮತ್ತೆ ದೇವನಹಳ್ಳಿ ಪೈಲ್ವನ್ರು ಇಂಥವರೆಲ್ಲ ತುಂಬಾ ಜನ ಅವ್ರ ಜೊತೆ ಒಡನಾಡಿ ಇಟ್ಟಿದ್ವಿ ಮೇಡಮ್. ಅವ್ರ ಜೊತೆ ಓಡಾಡಿದ್ವಿ ನಾವು. ಅವಾಗ ನಾವು ಚಿಕ್ಕವರಿದ್ದಾಗ ಅವ್ರು ನಮ್ನೆಲ್ಲ ಧಾರವಾಡ ಹುಬ್ಳಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಅವಾಗಲೇ ಇದ್ರ ಮೇಲೆ ಪ್ರೀತಿ ನಮ್ಗೆ ಜಾಸ್ತಿ ಆಗಿದ್ರು. ಅದನ್ನೆಲ್ಲ ಇವತ್ತು ಕಂಪ್ಯಾರಿಸನ್ ಮಾಡಿದ್ರೆ ಇವತ್ತಿನವರು ಈಗ ನಾನು ಅಂತ ಹೇಳಿ ಕಿತ್ತಾಡ್ಕೊಂಡು ಇವತ್ತು ಯಾರು ಹಳ್ಳಿಕಾರ್ಗೆ ಯಾರು ಒಲಮೆ ಮಾಡಿಲ್ಲ. ಅವ್ರ ಪಿತಾಯರು ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಅಷ್ಟೇ. ಈಗ ನಮ್ಮ ಪ್ರೀತಿಗೋಸ್ಕರ ನಾವು ಸಾಕ್ತಿದ್ವಿ ಅಷ್ಟೇ. ಈಗ ನಾವೇನು ಕೊಡುಗೆ ಕೊಟ್ಟಿಲ್ಲ. ಈಗ ಹಳ್ಳಿಕಾರನ ಇರ್ಮೆ ಒಡೆ ಯಾರಾಗ ಸಾಧ್ಯನೂ ಇಲ್ಲ. ಅದಕ್ಕೆ ಅದು ಈ ಬಸವಪ್ಪನೇ ಹಳ್ಳಿಕಾರಿಗೆ ಒಡೆ ಆಗಿರ್ತಾನೆ ಅಷ್ಟೇ. ನಾವೆಲ್ಲ ಸೇವಕರಾಗಿ ಇರ್ತೀವಿ ಅಷ್ಟೇ. ಆ ಸೇವೆನ ನಾವು ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಮಾಡಿದ್ರೆ ನಮಗೆ ಯಶಸ್ಸು ಹೆಸರು ಎರಡೂ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಸೊ ಇದೊಂದು ನಮಗೆ ಕೊಡುಗೆ. ಸೊ ಇದಕ್ಕೆ ನಾವೇನಾದ್ರೂ ಕೊಡುಗೆ ಕೊಡಬೇಕು ವಿನಃ ನಾವು ಕೊಡೇರಾಗಲ್ಲ. ಸಾಧ್ಯ ಇಲ್ಲ ಮೇಡಮ್, ಸಾಧ್ಯ ಇಲ್ಲ. ಅವ್ರಿಗೆ ನಾವೇನು ಸೇವಕರಾಗಿರ್ಬೋದು ಮೇಡಮ್ ಅಷ್ಟೇ. ಎಂತೆಂತ ಮಾಡೋ ಮೇಡಮ್, ಮಾಗಡಿ ಜುಟ್ನಹಳ್ಳಿ ಜಯರಾಮಣ್ಣ ಆಗಿರ್ಬೋದು, ಸುಧಾಕರ್ಣ ತುಮಕೂರು ಸುಧಾಕರ್ಣ ಅವ್ರು ಆಗಿರ್ಬೋದು, ಅವರೆಲ್ಲ ಈ ಹಳ್ಳಿಕಾರ್ಗೆನೆ ಜೀವನ ಮುಡುಪಾಗಿಟ್ಬಿಟ್ಟಾರ ಮೇಡಮ್. ಅವರು ಮಹಾನ್ ನಾಯಕರುಗಳು, ಮಹಾನ್ ವ್ಯಕ್ತಿಗಳು. ಈ ಹಳ್ಳಿಕಾರ್ಗೋಸ್ಕರ ಜೀವನ ಮುಡುಪಾಗಿಟ್ಟವ್ರು ಮೇಡಮ್. ಅಂತರ್ ಮುಂದೆ ನಾವುಗಳೆಲ್ಲ ಇವತ್ತು ಶೂನ್ಯನೇ. ಏನೋ ನಾವು ಇರೋ ಪ್ರಾಮಾಣಿಕವಾಗಿದ್ದೆ ಇದನ್ನ ಸಾಕ್ಬೋದು, ಇದನ್ನ ನಮ್ಮ ಮುಂದಿನ ಪೀಳಿಗೆಗೂ ಬೇಕಾದ್ರೆ ಬೆಳೆಸ್ಕೊಂಡು ಹೋಗ್ಬೋದು. ಅದು ಬಿಟ್ಟು ಇದಕ್ಕೆ ನಾವು ಕೊಡಿ ಆಗಲಿ ಇಲ್ಲ ಏನೋ ಕೊಡುಗೆ ಆಗಲಿ ನಮ್ಗೆ ಏನು ಕೊಡಕ್ಕೆ ಸಾಧ್ಯ ಇಲ್ಲ ಮೇಡಮ್. ಓಕೆ. ಸೊ ಹಳ್ಳಿಕಾರ ಅಂತಂದ್ರೆ ಒಂದು ಬಸವಣ್ಣ ದೇವರ ಸಮಾನ ಹೇಳ್ಬೋದು. ಸೊ ಅಂತಂದ್ರೆ ಇದನ್ನ ನೋಡ್ತಾ ಹೋದ್ರೆ ಇದರ ಉಪಯೋಗಗಳು ಸಾಕಷ್ಟು ಇದೆ. ಸೊ ಪ್ರತಿಯೊಂದು ಕೂಡ ನಮ್ಗೆ ಉಪಯೋಗಕ್ಕೆ ಬರುವಂತದ್ದು. ಸೊ ಇಷ್ಟೊಂದು ಉಪಯೋಗ ಇರುವಂತಹ ಈ ಒಂದು ತಳಿಯನ್ನ ಉಳಿಸಿ ಬೆಳೆಸಬೇಕಾಗಿರುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಇದಕ್ಕೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಉಳಿಸ್ಬೇಕು ಅಂತಂದ್ರೆ ಯಾವ ರೀತಿ? ಮೇಡಮ್, ಈಗ ನಾವು ಉಳಿಸ್ಬೇಕು ಅಂತಂದ್ರೆ ಈಗ ನಾವೇನ್ ಹೇಳ್ತೀವಿ, ನಾವು ಹಳ್ಳಿಕಾರನ್ನ ಉಳಿಸ್ಬೇಕು ಉಳಿಸ್ಬೇಕು ಅಂತ ಅಷ್ಟೇ ಮಾತಾಡ್ತೀವಿ. ನಾವು ಯಾರು ಯಾವ್ದೇ ತರದ ಕ್ರಮನ ನಾವು ಇವತ್ತವರೆಗೂ ತಗೊಂಡಿಲ್ಲ. ನಾನೇನ್ ಹೇಳೋದಂದ್ರೆ ಮೇಡಮ್, ಈ ಎಲ್ಲ ನಮ್ಮ ಈ ಇಂಟರ್ ಸ್ಟೇಟ್ ಅಲ್ಲೇ ಆಗ್ಲಿ, ಯಾವ್ದೇ ತಾಲೂಕುಗಳಾಗ್ಲಿ, ಜಿಲ್ಲೆಗಳಾಗ್ಲಿ, ಹಳ್ಳಿಕಾರ ಕಟ್ಟಿದಂತ ಫ್ಯಾಮಿಲಿಗಳು ತುಂಬಾ ಇದಾವೆ. ಅದು ಕುಟುಂಬ ಹಿನ್ನೆಲೆಗಳು ತುಂಬಾ ಇದಾವೆ. ಅವ್ರ ಕೆಲವೊಂದು ಆರ್ಥಿಕ ಸಮಸ್ಯೆಯಿಂದ ಆಗ್ಲಿ, ಇಲ್ಲ ಅಂದ್ರೆ ಏನ್ ಬೇರೆ ಏನೋ ಕಾರಣದಿಂದ ಆಗ್ಲಿ, ಇವತ್ತು ಹಳ್ಳಿಕಾರ ಅನ್ನೋದನ್ನ ಸಾಕ್ಲಿಕ್ಕೆ ಸಾಧ್ಯ ಆಗದಿರೋಂತ ಸಂದರ್ಭ ಇದೆ ಮೇಡಮ್. ಅದರಿಂದ ನಾನು ಹೇಳೋದಂದ್ರೆ ಈಗೆಲ್ಲ ನಾವು ಹಳ್ಳಿಕಾರ ಸಾಕುವಂತ ವ್ಯಕ್ತಿಗಳು ಅಂದ್ರೆ ಯಾರು ಸೇವಕರು ಎಲ್ಲರೂ ಸೇರಿ ಒಂದು 50 ಜನ 100 ಜನ ಒಂದು ಟೀಮ್ ಮಾಡಿ ಒಂದು ತಾಲೂಕಿನಲ್ಲಾಗ್ಲಿ ಒಂದು ಗ್ರಾಮದಲ್ಲಾಗ್ಲಿ ಒಬ್ಬರು ಅಂತ ಹಿನ್ನೆಲೆ ಇರುವಂತ ಕುಟುಂಬನ ಗುರುತಿಸಿ ಅವ್ರ ಜೊತೆ ಹಳ್ಳಿಕಾರ ಕೊಡಿಸುವಂತದ್ದು. ಈಗ ಮೇಡಮ್, ನಾವೆಲ್ಲೋ ಹೋದ್ರೆ 2,000 ರೂಪಾಯಿ ಖರ್ಚು ಮಾಡ್ಬಿಡ್ತೀವಿ. ಒಂದು ತಿಂಗಳಿಗೆ 2,000 ರೂಪಾಯಿ ಒಬ್ಬ ವ್ಯಕ್ತಿ ಕೊಟ್ಟರೆ 100 ಜನ ಕೊಟ್ಟರೆ 2 ಲಕ್ಷ ರೂಪಾಯಿ ದುಡ್ಡು ಆಯ್ತದೆ. ಒಂದೊಂದು 1 ಲಕ್ಷ ಕೊಟ್ಟು 2 ಮನೆಗೆ ನಾವು ತಾಲೂಕಿನಲ್ಲಿ 2 ಜೊತೆ ಊರಿ ಕೊಡಿಸಿದ್ರೆ ಅವು ಹೆಚ್ಚಾಗಿ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಹೆಸರನ್ನು ಉಳಿತದೆ, ಹಳ್ಳಿಕಾರನ ಉಳಿತದೆ. ಇವಾಗ ಯಾವ್ದೋ ಕಾರಣ ಅಂತಾರೆ, ಉದಾಹರಣೆಗೆ ತಂದೆ ತಾಯಿ ಮೊದಲೆಲ್ಲ ಕಡ್ತಿರ್ತಾರೆ, ಈಗೇನೋ ಮಕ್ಕಳು ಮಧ್ಯದಲ್ಲಿ ಏನೋ ತೀರೋಗೋದು ಇಲ್ಲ ಅಂತಂದ್ರೆ ಅವ್ರು ಬಿಟ್ಟು ದೂರ ಆಗಿರೋಂಥವ್ರೆಲ್ಲ ಹೋಗ್ಬಿಟ್ಟಿದೆ. ಪ್ರಾಮಾಣಿಕವಾಗಿ ಓರಿ ಸಾಕ್ತಿದ್ದಂಥವ್ರು ಅಂತಾರೆ, ಇವತ್ತು ಓರಿಕೊಂಡ್ಕೊಳ್ಳೋಂಥ ಕೆಪಾಸಿಟಿ ಇರಲ್ಲ ಅಂತವ್ರಿಗೆ ನಾವೆಲ್ಲ ಒಂದು ಗುರುತು ಎಲ್ಲರೂ ಮಾಡಿದ್ರೆ ಅದೊಂದು ಅನುಕೂಲ ಆಗ್ತದೆ ಮೇಡಮ್. ಅದು ಬಿಟ್ಟು ಬೇರೆ ಎಲ್ಲ ಏನೇನೋ ಮಾಡ್ತೀನಿ ಅಂತಂದ್ರೆ ಅದ್ರ ಪ್ರಯೋಜನ ಇಲ್ಲ. ಈಗ ನಾವು ರೇಸ್ ಮಾಡ್ಬೋದು, ಬೇರೆ ಏನಾದ್ರೂ ಮಾಡ್ಬೋದು, ಏನೋ ಮಾಡ್ಬೋದು, ಅದೆಲ್ಲ ಒಂದ್ ದಿನಕ್ಕೆ ಮುಗಿದು ಹೋಗುವಂತದ್ ಮೇಡಮ್. ಅದರಿಂದ ಯಾರಿಗೂ ಪ್ರಯೋಜನ ಆಗದಂತ ಕೆಲಸ. ಸೊ ಇದನ್ನಾರ ಮಾಡಿದ್ರೆ ಅಲ್ಲಿಕಾರನ ಉಳಿಸ್ಕೊಂಡು ಹೋಗ್ಬೋದು, ಆ ತಳಿನ ಸ್ವಲ್ಪ ಮುಂದೆ ಇಂಪ್ರೂವ್ಮೆಂಟ್ ಕೂಡ ಆಗ್ತದೆ. ಖಂಡಿತ ಇದೊಂದು ಒಳ್ಳೆ ನಿರ್ಧಾರ ಅಂತಾನೆ ಹೇಳ್ಬೋದು. ಸೊ ಯಾಕಂತಂದ್ರೆ ಸಾಕಷ್ಟು ಕುಟುಂಬಗಳು ಹಳ್ಳಿಕಾರನ ಸಾಕೊಂಡು ಬರ್ತಾ ಇರ್ತಾರೆ. ತುಂಬಾ ಮೇಡಮ್, ತುಂಬಾ ಇದೆ. ಯಾಕಂತಂದ್ರೆ ಕಾರಣಾಂತರಗಳಿಂದ ಸಾಕೋದನ್ನ ಬಿಟ್ಟಿರ್ತಾರೆ, ಈಗ ತಗೊಳ್ಳುವಂತಹ ಒಂದು ಶಕ್ತಿ ಇರೋದಿಲ್ಲ. ಸೊ ಈ ರೀತಿ ಮಾಡಿದಾಗ ಏನಂದ್ರೆ ಅವ್ರಿಗೂ ಒಂದು ಉತ್ತೇಜನ ಕೊಟ್ಟಾಗತ್ತೆ, ಹಾಗೆ ಹಳ್ಳಿಕಾರ ತಲೆನೂ ಬೆಳೆಸೋದಕ್ಕೆ ಸಹಾಯ ಮಾಡಿದಾಗೂ ಆಗತ್ತೆ ಅಂತ ಹೇಳ್ತಾ ಇದಾರೆ. ಸೊ ಖಂಡಿತವಾಗ್ಲೂ ನಿಮ್ಮ ಮಾತನ್ನ ಒಪ್ಪಬೇಕಾಗತ್ತೆ. ಸೊ ಇದನ್ನ ಉದಾಹರಣೆಯಾಗಿ ತಗೊಂಡ್ರೆ, ನೀವು ಹೇಳಿದನ್ನ ಉದಾಹರಣೆಯಾಗಿ ತಗೊಂಡ್ರೆ ಹಳ್ಳಿಕಾರನ ಇರ್ತಿ ಕುಟುಂಬಗಳಿಗೆ ಕೊಡ್ಬೇಕು ಅಂತ. ಸೊ ಹೇಳಿದಾಗ, ಸೊ ಇತ್ತೀಚೆಗೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಹುಲ್ ಅವರು ಕೂಡ ಒಂದು ಹಳ್ಳಿಕಾರರು ಹೆಣ್ಣು ಕರುಗಳನ್ನ ಗೋದಾಮಾಗಿ ಕೊಟ್ಟಿರ್ತಾರೆ. ಹೌದು ಮೇಡಮ್. ಸೊ ಇದ್ರ ಬಗ್ಗೆ ಹೇಳಿದ್ರೆ ಸರಿ, ಒಳ್ಳೆ ಬೆಳವಣಿಗೆ ಮೇಡಮ್. ಅದು ಅವ್ರು ಮಾಡಿರೋದು ತುಂಬಾ ಒಳ್ಳೆ ಕೆಲಸ.
ಅದೇ ರೀತಿ ಎಲ್ಲರಿಗೆ ನಮ್ಮ ಕೈಲಿ ನಮ್ಮ ಕೈಲಿ ಒಂದಾದ್ರೆ ಒಂದ್ ಕೊಡಬಹುದು, ಅಕ್ಕಾದ್ರೆ ಅದ್ ಕೊಡಬಹುದು, ಅದರಿಂದ ಬೆಳ್ಕೊಂಡು ಕಾರ್ಯಕ್ರಮಗಳು ಬಂದ್ರೆ ತುಂಬಾ ಒಳ್ಳೇದು ಮೇಡಮ್. ಬೇರೆ ಯಾವ್ದು ಕಾರ್ಯಕ್ರಮ ವ್ಯರ್ಥ, ಅದೆಲ್ಲ ಒಂದೇ ಎರಡು ದಿನದ ಕಾರ್ಯಕ್ರಮ ಬೆಳೆಸಬೇಕು ಅನ್ನೋದು ನಮ್ಮ ಆಶಯ ಮೇಡಮ್ ಅದು. ಸೊ ಅದರಿಂದಾಗಿ ಈದ್ ಕಾನ್ಸೆಪ್ಟ್ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಬೇರೆಯವರೆಲ್ಲ ಏನೇನು ಮಾಡ್ತಾರೆ ಗೊತ್ತಿಲ್ಲ. ಈಗ 2000 ನಮ್ಮ ಮನುಷ್ಯನಿಗೆ ಒಂದು ವರೆ ಆಗಲ್ಲ, ಒಂದು ತಿಂಗಳಿಗೆ ಒಬ್ಬ ಕೊಡಬಹುದು ಅಂತ. ತಾಲೂಕಲ್ಲಿ ಮಂಡ್ಯ ಜಿಲ್ಲೆಯಲ್ಲಾಗ್ಲಿ, ಮೈಸೂರು ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಾಗ್ಲಿ, ಬೆಂಗಳೂರು ಗ್ರಾಮಾಂತರ ಆಗಲಿ, ರಾಮನಗರ ಆಗಲಿ, ಮಾಗಡಿ ಆಗಲಿ, ತುಂಬಾ ಇಂಥಗಳಲ್ಲಿ ಎಲ್ಲ ಕಡೆ ನಾವು ತುಂಬಾ ಓರಿಸ ಹಾಕಿರೋ ಹಿನ್ನೆಲೆಗಳಿರುವಂತ ಕುಟುಂಬದಲ್ಲಿದ್ದಾರೆ. ಕೆಲವೊಂದು ಕಾರಣಾಂತರಕ್ಕೆ ಯಾರು ಇವತ್ತು ಓರಿಸ ಆಗ್ತಿಲ್ಲ ಮೇಡಮ್. ಇವಾಗ ಅವ್ರ ಆರ್ಥಿಕ ಸಮಸ್ಯೆ ಇರ್ಬೋದು, ಬೇರೆ ಏನಾದರೂ ಸಮಸ್ಯೆ ಇರ್ಬೋದು. ಸೊ ಅದರಿಂದ ಈ ರೀತಿ ಮಾಡಿದ್ರೆ ಅನುಕೂಲ ಆಗ್ಬೋದೇನೋ ಮೇಡಮ್. ಅದು ಹಂಗೆ ಮಾಡಕ್ಕೆ ಏನಂತಂದ್ರೆ ಜಿಲ್ಲೆಗಳಲ್ಲಿ ಇಲ್ಲ ತಾಲೂಕುಗಳಲ್ಲಿ ಈ ರೀತಿಯಾದಂತಹ ಒಂದು ಸಂಘಗಳನ್ನ ಮಾಡಿಕೊಂಡು ಅಲ್ಲಿರುವಂತಹ ಸಮಸ್ಯೆಗಳನ್ನ ಅಲ್ಲೇ ಬಗೆಹರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಇದು ಒಂದು ಉತ್ತಮ ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ಸುತ್ತೆ ಅಲ್ವಾ ಸರ್? ಖಂಡಿತ ಮೇಡಮ್, ಖಂಡಿತ. ಯಾಕಂತಂದ್ರೆ ಸಮಸ್ಯೆಗಳು ಬಗೆಹರಿದೆ, ಯಾರಿಗೋ ನಂಬಿಕೊಂಡು ಸರ್ಕಾರದಿಂದ ಸಿಗುತ್ತೆ ಅನ್ನೋಂತ ಆಶ್ವಾಸನೆಗಳು ಅದೆಲ್ಲ ಆಗೋದಿಲ್ಲ. ಈ ರೀತಿಯಾದಂತಹ ಒಂದು ತಾಲೂಕುವಾರು ಇಲ್ಲ ಜಿಲ್ಲಾವಾರು ಈ ರೀತಿಯಾದ ಸಂಘಟನೆಗಳನ್ನ ಕಟ್ಕೊಂಡು ಸೊ ಅಲ್ಲಿ ಆ ತಾಲೂಕಿನಲ್ಲಿರುವಂತಹ ಗ್ರಾಮಗಳಲ್ಲಿರುವಂತಹ ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಎನ್ಕರೇಜ್ ಮಾಡೋದಾಗಿರ್ಬೋದು. ಸೊ ಈ ರೀತಿ ಮಾಡಿದಾಗ ಏನಂತಂದ್ರೆ ತಾಲೂಕು ತಾಲೂಕುಗಳು ಬೆಳೆದಾಗ ಜಿಲ್ಲೆಗಳು ಬೆಳೆಯುತ್ತೆ. ಸೊ ಜಿಲ್ಲೆಗಳು ಬೆಳೆದಾಗ ಏನಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ರಾಜ್ಯ ಅನ್ನೋದು ಬೆಳೆ ಬೆಳೆಯುತ್ತೆ, ಹಾಗೆ ಈ ತಳಿಯ ಅಭಿವೃದ್ಧಿ ಕೂಡ ಆಗುತ್ತೆ. ಈಗ ಪ್ರತಿಯೊಂದು ಜಿಲ್ಲೆನಲ್ಲೂ ತಗೊಂಡಾಗ, ಪ್ರತಿಯೊಂದು ತಾಲೂಕಿನಲ್ಲಿ ತಗೊಂಡಾಗ ಒಂದಲ್ಲ ಒಂದು ಸಮಸ್ಯೆಗಳಿರುತ್ತೆ, ಒಂದೇ ರೀತಿ ಸಮಸ್ಯೆ ಅಲ್ಲ. ಈಗ ಒಂದು ಹಾಸನ ಜಿಲ್ಲೆನಲ್ಲಿ ತಗೊಂಡ್ರೆ ಸಾಕಷ್ಟು ಏನಂತಂದ್ರೆ ಡಾಕ್ಟರ್ಸ್ಗಳ ಕೊರತೆ ಇದೆ, ವೆಟರ್ನರಿ ಡಾಕ್ಟರ್ಗಳ ಕೊರತೆ ಇದೆ ಅಂತ ಹೇಳ್ತಾರೆ. ಸೊ ಹಾಗೆ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಸಮಸ್ಯೆಗಳಿರುತ್ತೆ. ನಿಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ನೀವೇ ಕೂತ್ಕೊಂಡು ಬಗೆಹರಿಸಿಕೊಂಡಾಗ ಖಂಡಿತವಾಗ್ಲೂ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು. ಈಗ ಪ್ರತಿಯೊಂದು ಜಿಲ್ಲೆನಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಅಲ್ಲಿಂದೇ ಆದಂತಹ ಒಂದು ಸಮಸ್ಯೆಗಳಿರುತ್ತೆ. ಈಗ ಹಾಸನ ಜಿಲ್ಲೆಯನ್ನು ತಗೊಂಡಾಗ ಅಲ್ಲಿ ಏನು ಅಂತಂದ್ರೆ ವೆಟರ್ನರಿ ಡಾಕ್ಟರ್ಗಳ ಕೊರತೆ ತುಂಬಾ ಇದೆ ಅಂತ ಕಂಪ್ಲೇಂಟ್ಸ್ ಬರ್ತಾ ಇದೆ. ಸೊ ಈ ರೀತಿಯಾಗಿ ಸಾಕಷ್ಟು ಆಯಾ ತಾಲೂಕುಗಳಲ್ಲಿ ಅಲ್ಲಿಂದೇ ಆದಂತಹ ಸಮಸ್ಯೆಗಳಿರುತ್ತೆ. ಸೊ ಈ ರೀತಿ ಸಮಸ್ಯೆಗಳನ್ನ ಅಲ್ಲೇ ಬಗೆಹರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಏನಂತಂದ್ರೆ ತಾಲೂಕುಗಳು ಬೆಳೆಯುತ್ತೆ, ಆಮೇಲೆ ಜಿಲ್ಲೆಗಳು ಬೆಳೆಯುತ್ತೆ. ಸೊ ಜಿಲ್ಲೆಗಳು ಬೆಳೆದಾಗ ಏನಾಗುತ್ತೆ, ರಾಜ್ಯ ಬೆಳೆಯುತ್ತೆ, ಹಾಗೆ ತಳಿಯ ಅಭಿವೃದ್ಧಿ ಕೂಡ ಮಾಡಿದಾಗ ಆಗುತ್ತೆ. ಸೊ ಇದಕ್ಕೆಲ್ಲ ಏನಂತಂದ್ರೆ ಪಣ ತೊಡಬೇಕು ಅಷ್ಟೇ. ಪಣ ತೊಟ್ಟು ನಿಂತಾಗ ಎಲ್ಲಿ ಯಾವುದೂ ಕೂಡ ಸಣ್ಣದಲ್ಲ. ಪಣ ತೊಟ್ಟು ಏನಾದ್ರೂ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ನಿಂತಾಗ ಖಂಡಿತವಾಗ್ಲೂ ಮಾಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಮೊದಲನೇದಾಗಿ ಹಳ್ಳಿಕಾರನ ಸಾಕ್ಬೋದು, ಪ್ರೋತ್ಸಾಹ ಮಾಡಲಿಕ್ಕೆ ಮೊದಲು ಆಸಕ್ತಿ ಇರಬೇಕು, ಪ್ರೀತಿ ಇರಬೇಕು ಮೊದಲು. ಹಳ್ಳಿಕಾರ ಮೇಲೆ ಪ್ರೀತಿ ಇದ್ರೆ ತಾನಾಗ ತಾನಾಗೆ ಬೆಳೀತದೆ ಮೇಡಮ್. ಅದು ಇತ್ತೀಚೆಗೆ ನಾವೇನು ಹೇಳ್ಕೊಂಡು ಹೋಗ್ಬೇಕಾಗಿಂತಲ್ಲ. ಈಗ ನನ್ನ ನೋಡಿ ಅವ್ನು ನನ್ನ ತಮ್ಮ ಕಲಿತಾನೆ ಮೇಡಮ್. ನನ್ನ ತಮ್ಮ ಅವನೊಂದು ಮಾನ್ಸ್ಟರ್ ಅಂತೇಳಿ ಒಂದು ರೇಸ್ ಹೆತ್ತು ಹಾಕಿದ್ದಾನೆ. ಅವನು ಓದ್ಕೊಂಡಿದ್ದ, ಅವನು ಅಣ್ಣ ನಾನು ಒಂದು ಮಾಡ್ತೀನಿ, ಅದೊಂದು ಸಾಕ್ತೀನಿ ಅಂತ ಹೇಳಿದ್ರು. ಹಂಗೆ ಒಬ್ಬರು ನೋಡಿದ್ರೆ ಅದು ಪ್ರೀತಿ ತಾನಾಗಿ ಇಟ್ಬೇಕು ಮೇಡಮ್. ಅದು ಈಗ ಮನುಷ್ಯ ಪ್ರೀತಿ ಯಾವ ರೀತಿ ಇರ್ತದೋ ಆದ್ರೆ ಅದೇ ಇದೇ ರೀತಿ ಒಡನಾಡಿ ಇದ್ರ ಮೇಲೆ ಇದ್ದಾಗ ನಮಗೆ ಅಕಸ್ಮಾತ್ ತಾನಾಗ ತಾನೇ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ, ಜೊತೆಗೆ ಆಸಕ್ತಿ ಕೂಡ ಜಾಸ್ತಿ ಆಗ್ತದೆ ಮೇಡಮ್. ಇಲ್ಲ ಮೇಡಮ್, ಮೊದ್ಲು ಮಾಡುತ್ತಿದ್ವಿ ಒಂದು 10 ಇಯರ್ಸ್ ಹಿಂದೆ, ಇವಾಗ ಏನಿಲ್ಲ ಮೇಡಮ್. ಈಗಿಲ್ಲ ಮೇಡಮ್, ಬೇಬಿ ಬೆಟ್ಟ ಮಾಡ್ತೀವಿ ಮೇಡಮ್. ಅದಾದ ನಂತರ ಸಿಹಳಿ ಜಾತ್ರೆ ಮಾಡ್ತೀವಿ, ಮೂರ್ ಜಾತ್ರೆ ಮುರುಗ್ತರೆಗಳ ಏನು ಹೋಗಲ್ಲ, ನೋಡಕ್ ಹೋಗ್ತೀವಿ ಅಷ್ಟೇ, ಓರಿಗಳು ಏನ್ ತಗೊಂಡೋಗಲ್ಲ ಮೇಡಮ್. ಬೇಬಿ ಬೆಟ್ಟ ಅಂಡ್ ಸುತ್ತೂರು ಸುತ್ತೂರು ಜಾತ್ರೆ ಕಟ್ತೀವಿ ಮೇಡಮ್. ಕಟ್ತೀವಿ, ಅಲ್ಲಿ ತಗೊಳ್ಳೋದು ಮಾರಾಟ ಮಾಡೋದು ಬಂದ್ರೆ ಕೊಟ್ಟಿರ್ತೀವಿ, ಇಲ್ಲ ತಗೊಳ್ಳೋದು ಕೊಟ್ಟಿರ್ತೀವಿ ಮೇಡಮ್. ತುಂಬಾ ಸರಿ ಪ್ರೈಸ್ ಗಳನ್ನ ತಗೊಂಡಿದ್ವಿ ಮೇಡಮ್. ಸಿಹಳಿ ತಗೊಂಡಿದ್ವಿ ನಾವು, ಮೇಡಮ್ ಕಳೆದ ಬಾರಿ ಯುಕೆ ತಗೊಂಡ್ವಿ ಸಿಹಳ್ಳಿ. ಬೇಬಿ ಬೆಟ್ಟದಲ್ಲಿ ಕೊಡ್ಲಿಲ್ಲ, ಏನೇನೋ ಅಲ್ಲಿ ಏನ್ ಗೊತ್ತಲ್ಲ, ರಾಜಕೀಯ ಕೊಡ್ಲಿಲ್ಲ. ಸೊ ಇಲ್ಲಿ ಬೇಬಿ ಬೆಟ್ಟದಲ್ಲಿ ಕೊಡ್ಲಿಲ್ಲ, ಸಿಹಳ್ಳಿ ಜೊತೆಲಿ ಕೊಟ್ರು ಮೇಡಮ್. ಕೊಟ್ರು ನಾವು 2011 ಪ್ರೈಸ್ ತಗೊಂಡಿದ್ದೀನಿ ಮೇಡಮ್. ನಾನು 2011 ನನಗೆ 17 ವರ್ಷ ಇದ್ದಾಗ ಮೊದಲನೇ ಜೊತೆ ತಗೊಂಡಿದ್ದೀನಿ ಮೇಡಮ್ ನಾನು, ನಮ್ಮ ತಂದೆ ಜೊತೆಗೆ. ಇವತ್ತು ನಮ್ಗೆ 38 ಇಯರ್ಸ್ ಆಯ್ತು, ಅವತ್ತಿಂದ 50 ವರ್ಗೂ ಅವ್ರಿಗೆ ಸಾಕೊಂಡೇ ಬಂದಿದ್ದೀವಿ. ಒಂದು ಮಧ್ಯದಲ್ಲಿ 4-5 ವರ್ಷ ನಮ್ಮ ತಂದೆ ಹುಷಾರಿಲ್ಲದ ಸಂದರ್ಭದಲ್ಲಿ ಕಟ್ಟಿರಲಿಲ್ಲ ಮೇಡಮ್, ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಅಂತ ಕಾರಣದಿಂದ ಮಾಡಿರಲಿಲ್ಲ. ಮತ್ತೆ ಸಾಕ್ತಾ ಇದೀವಿ, ಅವಾಗ ಕಂಟಿನ್ಯೂ ಆಗಿ ಮಾಡ್ಕೊಂಡೋಗಿದ್ವಿ ಮೇಡಮ್. ಆದಷ್ಟು ನೀವು ಹಾಲಲ್ಲಿನ ಕರುಗಳನ್ನೇ ಸಾಕೋದಿಕ್ಕೆ ಮೇಡಮ್, ಹಾಲಲ್ಲಿನ ಕರು ತಗೊಳ್ಳೋದು, ಆ ಏಜಿನ ಕರುನೇ ತಗೊಳ್ಳೋದು ಮೇಡಮ್. ನಾನು ಆ ಏಜಿನ ಕರು ಇದನ್ನು ತಗೊಂಡಿದ್ದೀನಿ ನಾನು ಮೇಡಮ್. ಅದು ಸೆಲೆಕ್ಷನ್ ಮಾಡ್ಬೇಕಾದ್ರೆ ಏನು ಸರ್ ಗುಣಲಕ್ಷಣಗಳು ಸುಳ್ಳಿಗಳೆಲ್ಲ ನೋಡ್ತೀರಾ? ಹೌದು ಮೇಡಮ್, ಹೌದು. ನನಗೆ ಸ್ವಲ್ಪ ಉದ್ದ ಬೀಸ್ ಜಾಸ್ತಿ ಇರ್ಬೇಕು ಮೇಡಮ್, ಲೈನ್ ಜಾಸ್ತಿ ಇರಬೇಕು, ಮೇಲ್ ಕಡೆಗೆ ಗಿಣ್ಣ ಇದ್ರ ಜಾಗ ಚೆನ್ನಾಗಿರ್ಬೇಕು, ಈ ಕುತ್ತಿಗೆ ಭಾಗ ಐತಿ ಇರ್ಬೇಕು ಮೇಡಮ್, ಈ ತರ ಇರ್ಬೇಕು. ಈ ರೇಖೆಗಳು ಮುಖದಲ್ಲಿ ಈ ರೇಖೆ ಇರೋದಾಗ್ಲಿ ಜಾತಿ ಆಗ್ಲಿ ಮೇಡಮ್, ತುಂಬಾ ತಿಳು ನೋಡಿ, ಹಸು ತುಂಬಾ ಸಿಲ್ಕಿ ಮೇಡಮ್ ಇದು. ಈ ರೀತಿ ನೋಡು ತಗೊಂತೀವಿ ಮೇಡಮ್, ಅದನ್ನು ಕೂಡ ಮೇಡಮ್ ತುಂಬಾ ಚೆನ್ನಾಗಿ ಆಗ್ತದೆ ಅದು. ಅದಕ್ಕೆ ಇವಾಗ 8 ಮಂತ್ಸ್ ಮೇಡಮ್ ಅದು.
ಸುಳಿಗಳು ಎಲ್ಲ ನಿಮಗೆ ಯಾವ್ದು ತಪ್ಪಿರೋಂತ ಯಾವ್ದು ತಗೊಳಲ್ಲ ಮೇಡಮ್. ನಾವು ನಾನು ಸುಳಿಗಳ ಕರೆಕ್ಟ್ ಆಗಿದ್ರೆ ತಗೊಳ್ಳೋದು, ಯಾವ್ದೇ ತರದ ಐಬಿ ಏನಾದ್ರೂ ಇದ್ರೆ ನಾನು ಮುಟ್ಟೋದಿಲ್ಲ, ಅದನ್ನ ತಗೊಳ್ಳೋದೇ ಇಲ್ಲ. ಸುಳಿ ಶುದ್ಧ ಎಲ್ಲ ತಗೊಂಡು ನೋಡಿ ತಗೊಳ್ಳೋದು ಮೇಡಮ್, ಎಲ್ಲ ತಗೊಳ್ಳೋದು. ಸೊ ಈಗ ನೀವು ಈಗ ಹಾಲಲ್ಲಿನ ಕರುಗಳು ತಂದು ಸೇಲ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾರ್ತೀನಿ ಅಂತ ಹೇಳಿದ್ರಿ, ಪೇರ್ ಮಾಡಿ ಮಾರ್ತೀನಿ, ಕೂಟ ಮಾಡಿ ಮಾರ್ತೀನಿ ಅಂತ ಹೇಳಿದ್ರಿ. ಈಗ ನಿಮ್ಮ ಮನೆಯಿಂದ ಹೋಗಿರುವಂತಹ ಒಂದು ಕರುಗಳು ಈಗ ಹೆಸರು ಮಾಡಿರುವಂತಹ ಹೋರಿಗಳಾಗಿರುತ್ತೆ, ಯಾವ್ದಾದ್ರು ಗುರುತಿಸೋದಾದ್ರೆ ಸರಿ. ಈಗ ಇರುವಂತಹ ಪ್ರೆಸೆಂಟ್ ಇರುವಂತಹ ಲಾಸ್ಟ್ ಇಯರ್ ಕೊಟ್ಟಿದ್ದು ಜುಟ್ಟಾಳಿ ಜರಮ್ಮನದ ಈಗ ಚನ್ನಪಟ್ಟಣದಲ್ಲಿ ಕೃಷ್ಣಪ್ಪ ಅಂತ ಜೊತೆ ಬಿಳಿ ಹೋರಿದ್ವಿ ಎರಡಲ್ಲಿ ಗೊತ್ತಾ ಮೇಡಮ್, ಚನ್ನಪಟ್ಟಣದಲ್ಲಿ ನಿತಿನ್ ಅಂತ ಹುಡುಗ ಇದ್ದ ಅವ್ರ ಹತ್ರ ಇದ್ವಲ್ಲ, ಅದೇ ನಾನು ಪೇರ್ ಮಾಡಿದ್ ಮೇಡಮ್. ನಿತಿನ್ ಹತ್ರ ಇದ್ವಲ್ಲ, ಅದ್ ನಾನೇ ಕೊಟ್ಟಿದ್ದೆ. ಆ ವಿಡಿಯೋ ನಮ್ಮ ಚಾನಲ್ ಅಲ್ಲಿ ಇದೆ ನೋಡಿ, ಬೇಬಿ ಬೆಟ್ಟದ ಜಾತ್ರೆನಲ್ಲಿ ಮಾಡಿದಂತ ನಾನೇ ಕೊಟ್ಟಿದ್ ಮೇಡಮ್, ಆ ಚಿಕ್ಕ ಏಜ್ ನಲ್ಲಿ ತಂದು ಸಾಕಿದೆ ಮೇಡಮ್, ಅದನ್ನ ತಂದು ಅದಕ್ಕೆ ಪೇರ್ ಮಾಡಿ ತುಂಬಾ ಹೆಸರು ಮಾಡಿದ್ದಾರೆ, ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ ಊರಿ, ಒಳ್ಳೆ ವೈಟ್ ಕಲರ್ ಅಲ್ಲಿ ಇದೆ, ಚೆನ್ನಾಗಿದೆ ಮೇಡಮ್. ಸೊ ಈ ರೀತಿ ಖುಷಿ ಅಂತ ಅನ್ಸುತ್ತಾ ಅಂದ್ರೆ ಈಗ ನಿಮ್ಮನೆಯಿಂದ ಹೋಗಿರುವಂತಹ ಒಂದು ಕರುಗಳು, ಸೊ ಅಂದ್ರೆ ಈಗ ಬೇರೆ ಕಡೆ ಎಲ್ಲ ಹೋಗಿ ಮೆರೆಯುತ್ತಲ್ವಾ, ಒಂದು ಹೆಸರು ಮಾಡುತ್ತಲ್ಲ ದೊಡ್ಡದಾದ್ಮೇಲೆ ಅಂತರ ಹೆಮ್ಮೆ ಅಂತ ಅನ್ಸುತ್ತೆ. ಯೋಚನೆ ಮಾಡ್ತೀವಿ ಹಿಂಗ್ ಆಯ್ತದೆ ಹಿಂಗ್ ಬೆಳೀತದೆ ಹಿಂಗ್ ತಗೊಳ್ಳೋ ಉದ್ದೇಶ ಫೀಲ್ ಆಗುತ್ತೆ, ನಮ್ಮನೆಯಿಂದ ಹೋಗಿರೋದು ಚೆನ್ನಾಗಿ ಆಗಿದೆ ಅಂತ ಒಂದು ಪ್ರೌಡ್ ಫೀಲ್ ಆಗುತ್ತೆ. ತುಂಬಾ ಇದಾವ ಮೇಡಮ್, ಆ ರೀತಿ ಕೊಟ್ಟಿರೋ ಎತ್ಗಳು ತುಂಬಾ ಚಪ್ಪಲ ಎತ್ಗಳಿದಾವ ಮೇಡಮ್, ತುಂಬಾ ಕೊಟ್ಟಿರುವಂತದೆಲ್ಲ ಚಿಕ್ಕ ಜನ ಹೇಳ್ಕೊಂಡು ಒಳ್ಳೊಳ್ಳೆ ಕರುಗಳು ಕೊಟ್ಟಿದ್ದೀವಿ. ಇಲ್ಲಿ ಬಂದು ಹುಡ್ಕೊಂಡು ಬರ್ತಾರೆ ಮೇಡಮ್, ಬರ್ತಾರೆ ಮೇಡಮ್, ದೇವನಹಳ್ಳಿಯಿಂದ ಬರ್ತಾರೆ, ಹತ್ರನ ಬಂದಿದ್ರು ಲಾಸ್ಟ್ ಟೈಮ್ ಆಂಧ್ರಪ್ರದೇಶದಿಂದ ಒಬ್ರು ಬಂದಿದ್ರು, ಹೌದು ಮೇಡಮ್, ಆಮೇಲಿಂದ ಚಿಕ್ಕಮಗಳೂರಿನ ಸ್ನೇಹಿತರು ಬಂದಿರ್ತಾರೆ, ಬರ್ತಾರೆ. ಈಗೆಲ್ಲ ತುಂಬಾ ಇವ್ ನೋಡ್ಲಿಕ್ಕೆಲ್ಲ ಬರ್ತಿದ್ರು ಮೇಡಮ್, ಮೊದ್ಲೆಲ್ಲ ಮನೆ ಹತ್ರ ಕಾರ್ ನಿಲ್ಸೋಕೆ ಜಾಗ ಇಲ್ಲ, ಹತ್ತು ಜನ ಬರ್ತಿದ್ರು, ಇವಾಗ ವಾಟ್ಸಪ್ ಅಲ್ಲ ಮೇಡಮ್, ಅವರೇ ಹೇಳ್ಬಿಡ್ತಾರೆ ಈಗ ವಾಟ್ಸಪ್ ಅಲ್ಲಿ ಒಂದು ಫೋಟೋ ಕಳಿಸಿ ಅಂತ ಕೇಳ್ಬಿಡ್ತಾರೆ, ಇಷ್ಟ ಆದ್ರೆ ಬರ್ತಾರೆ, ಇಷ್ಟ ಆದ್ರೆ ಬರ್ತಾರೆ ಮೇಡಮ್, ಹಂಗೆ ಅವ್ರು ನೋಡ್ಲಿಕ್ಕೆ ಅಂತಾನೆ ಬರೋರು. ಅಂದ್ರೆ ಇದೊಂಥರ ನಿಮ್ಗೆ ಖುಷಿ ಅಂತ ಅನ್ಸುತ್ತಲ್ವಾ, ಏನೇ ಮಾಡಿದ್ರು ನಿಮ್ಗೆ ಈ ರೀತಿಯಾದಂತ ಒಂದು ಬಾಂಡಿಂಗ್ ಆಗಿರ್ಬೋದು, ಇದರಿಂದ ಒಂದು ಸ್ನೇಹ ಸಿಕ್ತಿರ್ಲಿಲ್ಲ, ಇದರಿಂದ ಎಲ್ಲ ಸಿಕ್ಕಿದೆ, ಎಲ್ಲ ಜಿಲ್ಲೆಗಳಲ್ಲೂ ಸ್ನೇಹಿತರಿದ್ದಾರೆ ಮೇಡಮ್, ಇದಾರೆ, ಖುಷಿ ಅಂತ ಅನ್ಸುತ್ತೆ ನಿಮ್ಗೆ. ಎಜುಕೇಟೆಡ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈಗಿನ ರೈತರಿಗೆ ಅಂಡ್ ಈಗಿನ ಯಂಗ್ಸ್ಟರ್ಸ್ ಗೆ, ನೀವು ಎಜುಕೇಟೆಡ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಂತಂದ್ರೆ ಮೇಡಮ್, ಯಾವ್ದೇ ಆಗ್ಲಿ ಅತಿ ಆದ್ರೆ ವಿಷ ಆಗ್ತದೆ ಅಲ್ವಾ, ಅಮೃತ ಕೂಡ ವಿಷ ಆಗುವಂತ ಸಂದರ್ಭ, ಅದರಿಂದ ನಾವು ಎಷ್ಟು ಬೇಕು ನಮ್ ಕೈಲಿ, ನಮ್ ಈಗ ನಮ್ ಪ್ರೀತಿ ನನ್ಗೆ ಈಗ ನೋಡ್ಕೊಳಕ್ಕಾಗದು ಇಷ್ಟೇ, ಇಷ್ಟು ನಾವು ಪ್ರೀತಿಯನ್ನು ಮಾಡಿದ್ರೆ ನಾವು ತುಂಬಾ ವರ್ಷ ಉಳಿಗಾಲ ಇರ್ಬೋದು. ಈಗ ಒಬ್ರು ಸ್ಟಾರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ 15 ಜೊತೆ 16 ಜೊತೆ ಮಾಡ್ತಾರೆ, 4-5 ವರ್ಷ ಆದ್ಮೇಲೆ ಅವರು ಅಡ್ರೆಸ್ ಕೂಡ ಇರಲ್ಲ ಅಲ್ವಾ. ಸೊ ಅದರಿಂದಾಗಿ ಯಾರು ಎತ್ತೆ ಪ್ರೀತಿ ಇರ್ಬೇಕು, ಅದ್ರ ಜೊತೆಗೆ ಅವ್ರು ಪ್ರೀತಿ ಮಾಡ್ಲಿಕ್ಕೆ ಎಷ್ಟು ನಮ್ಗೆ ಸಾಮರ್ಥ್ಯ ಸಾಧ್ಯ ಆಗ್ತದ ಅಷ್ಟು ಮಾತ್ರ ಮಾಡ್ಕೊಂಡು ಈ ತಳಿನ ಉಳಿಸುವಂತ ಪ್ರಯತ್ನ ಎಲ್ಲರೂ ಕೂಡ ಮಾಡ್ಬೇಕು. ಈಗ ಹಳ್ಳಿಕರ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ, ಕಾಂಪಿಟೇಷನ್ಸ್ ಬಗ್ಗೆ ನೋಡಿದ್ರೆ ಏನ್ ಹೇಳ್ತೀರಾ ಸರ್? ನೋ ಕಮೆಂಟ್ಸ್ ಮೇಡಮ್. ಸರ್ ಈಗ ಅಲ್ಲೊಂದು ಕರು ಇದೆ, ಬನ್ನಿ ಅಲ್ಲೋಗಿ ನೋಡ್ತಾ ಮಾತಾಡೋಣ. ಹಾ ಮೇಡಮ್ ಇದು ಈ ಕರುನು ಹೇಳ್ತಾ ಇದ್ರೆ ತುಂಬಾ ಟಾಪ್ ಆಗುತ್ತೆ ಅಂತ. ಹೌದು ಮೇಡಮ್. ಇದು ಓರ್ಗರನ ಇಲ್ಲ? ಓರಿ ಮೇಡಮ್, ಓರ್ಗರ ಮೇಡಮ್. ಓರ್ಗರ ಮೇಡಮ್. ಹ್ಮ್. ಏ ಮಲ್ಲಿಗೆ. ಅಲ್ಲ ನಾರ್ಮಲ್ ಓರ್ಗರ ಅಲ್ವಾ, ಬೀಜದ ಕರ ಅಲ್ಲ? ಇದು ಬೀಜ ಸ್ಟಡ್ ಬುಲ್ ಬರುತ್ತೆ ಮೇಡಮ್. ಅದಕ್ಕೆ ಕೇಳ್ದಲ್ಲ ಇದಲ್ವಾ? ಹೌದು ಮೇಡಮ್, ಹೌದು ಹೌದು. ಸ್ಟಡ್ ಬುಲ್ ಅಲ್ವಾ? ಸ್ಟಡ್ ಬುಲ್ ಬರುತ್ತೆ ಮೇಡಮ್ ಇದು. ನಾನು ತಂದಾಗ 4-5 ತಿಂಗಳು ಮೇಡಮ್. ಇದು ಸ್ಟಡ್ ಬುಲ್ ಮಾಡೋದಾ? ನಾನು ಸಾಕ್ತಿದ್ದೀನಿ ನೋಡಣ್ಣ, ನಾವು ಅಂತ ಯಾವುದು ಸ್ಟಡ್ ಬುಲ್ ಯಾವುದು ಮಾಡಿಲ್ಲ, ಏನಾದರೂ ಇಂಟ್ರೆಸ್ಟ್. ಹೌದು ಮೇಡಮ್, ಚೆನ್ನಾಗಿದೆ. ಇದು ಲೈನ್ ಆಗ್ಬೋದು, ಈ ಕರಳಿನ ಜಾಗ ಆಗ್ಬೋದು, ಚೆನ್ನಾಗಿದೆ ಮೇಡಮ್ ಇದು. ಇದು ಜಾತಿನೇ ಆಗ್ಬೋದು, ತುಂಬಾ ಚೆನ್ನಾಗಿದೆ ಇದು. ಇದು ಕೂಡ ತುಂಬಾ ಚೆನ್ನಾಗಿದೆ, ಹೇಳಿ ಸರಿ ಒಂದು ಕರು ಬಗ್ಗೆ, ಎಲ್ಲಿಂದ ತಂದಿದ್ದು, ಏನು ಮೇಡಮ್ ಇದು? ಮಾಗಡಿಯಿಂದ ತಂದಿದ್ದು. ಕರು ಮಾಡ್ತಿದ್ದೀರಾ? ಹೌದು ಮೇಡಮ್, ಇದು ಮಾಗಡಿಯಿಂದ ತಂದಿದ್ದು ಮೇಡಮ್, ಮಾಗಡಿಯಿಂದ ಕೋಡ್ಮಾರ್ ಕುಪ್ಪೆ ಅಂತ ತಗೊಂಡಿದ್ದೆ ಇದನ್ನ. ಇದು ನಾನು ಮೇಡಮ್ ತುಂಬಾ ಪ್ರೀತಿಯಿಂದ ತಗೊಂಡಿರೋ ಕರು ಇದು, 2 ತಿಂಗಳು ವೇಟ್ ಮಾಡಿ ತಗೊಂಡಿರೋದು ಇದು. ಹೌದಾ ಮೇಡಮ್? ಇದರಿಂದ ಇನ್ನಲ್ಲಿ ಅಷ್ಟೊಂದು ಪ್ರಿಫರೆನ್ಸ್ ಕೊಟ್ಟಿಲ್ಲ ಗೊತ್ತಿಲ್ಲ ಮೇಡಮ್, ನೋಡಿದ ದಿನಾನೇ ನನಗೆ ಇದು ತಗೋಬೇಕನ್ನೋದು ಇಂಟ್ರೆಸ್ಟ್ ಜಾಸ್ತಿ ಇತ್ತು ನನಗೆ. ಸೊ ಅವ್ರು ಹೇಳಿದ್ದು, ಅವರು ಮೊದಲನೇ ದಿನ ಹೋದಾಗ ಮೇಡಮ್ ಅವರು ಪಾಪ ತುಂಬಾ ಮುಗ್ಧ ಜನ ಮೇಡಮ್, ಅವರು ಅವ್ರೇನ್ ಹೇಳಿದ್ರು ಅಂದ್ರೆ, ಮೊದಲನೇ ದಿನ ಸರ್ ಶ್ರಾವಣ ಮುಗಿಯೋರು ಕೊಡಲ್ಲ ಹಣ, ಶ್ರಾವಣ ಮುಗಿದ್ಮೇಲೆ ಬಂದು ತಗೊಂಡೋಗಿ ಅಂತ ಹೇಳಿದ್ರು, 60,000 ಕೊಟ್ಟು ತಗೊಂಡೋಗಿ ಅಂತ ಹೇಳಿದ್ರು ಮೇಡಮ್. ಮೊದಲನೇ ದಿನ ಹೋಗಿದ್ದಿನ ಅವ್ರ ತಾಯಿ ಇದ್ದವರು ಶ್ರಾವಣ ಮುಗಿಯೋರು ಕೊಡಲ್ಲಪ್ಪ, ಹಾಲು ಕುಡಿತಿದೆ ಅಂತ ಹೇಳಿದ್ರು. 4 ತಿಂಗಳು ಏನೋ ಆಗಿತ್ತು ಮೇಡಮ್ ಅವಾಗ. ಸರಿ ಆಯ್ತು ಅಂತ ಹೇಳಿ ಬಂದ್ಬಿಟ್ವಿ ನಾವು ಅದಕ್ಕೆ. ಮತ್ತೆ ಒಂದ್ 15 ಡೇಸ್ ಅಲ್ಲಿ ಹೋದ್ಮೇಲೆ ಯಾರೋ ಹಣವಂತ ಹೋಗಿ 145,000 ತಾಯಿ ಮಗನ್ ಕೇಳಿದ್ರು ಮೇಡಮ್. ಇದನ್ನು ಮತ್ತೆ ಇದ್ರ ತಾಯಿನ ಇವ್ರ ಪಾಪ ಅವ್ರಿಗೆ 100,000 ಅಂತಾನೆ ನೋಡಿಲ್ಲ ಮೇಡಮ್. ಅಷ್ಟು ತುಂಬಾ ಮುಗ್ಧ ಜನ ಅವರು, ಯಾವ್ದೋ ಕಾಡಿನೊಳಗೆ ಮಾವಿನ ತೋಟದಲ್ಲಿ ಇದ್ದಿದ್ದವರು ಅವರು, ಇಲ್ಲ ಕೊಡಲ್ಲ ನಾವು ಶ್ರಾವಣದವ್ರಿಗೆ ಅಂತ ಕಳಿಸ್ಬಿಟ್ರು ಅವ್ರಿಗೆ. ಆ ಊರಿನ ಜನ ಅವರೆಲ್ಲ ಏನೋ ಅಷ್ಟೊಂದು ದುಡ್ಡು ಕೇಳೋರು ಕೊಟ್ಬಿಡು, ಏನೋ ಹೆಚ್ಚು ಹೆಚ್ಚು ಕಮ್ಮಿ ಆಗ್ಬಿಡ್ತದೆ ಅಂತೇಳಿ ಸಂಜೆ ಈವ್ನಿಂಗ್ ಮೇಲೆ ಫೋನ್ ಮಾಡಿದ್ರು ಮೇಡಮ್ ನನ್ಗೆ ಅವರು. ಅಣ್ಣ ನೀವು ಕರು ಕೇಳ್ತಿದ್ರಲ್ಲ, ಹಿಂಗೆ ಯಾರೋ ಬಂದು 145,000 ಕೇಳವ್ರೆ, ನಿಮ್ಗೆ ಬೇಕಿರೋ ತೊಗೊಂಡೋಗಿ ಅಂತಂದ್ರು. ನಾನು ಏನಪ್ಪ 60,000 ಕೊಡು ಅಂತೇಳಿ, ಈಗ 1,00,000 ಹಣ ಇಲ್ಲ ಅಣ್ಣ ಸತ್ಯವಾಗ್ಲೂ ಬಂದು ಕೇಳೋದ್ರು ಅಂತ ಹೇಳಿದ್ರು. ಅವಾಗ ನಾನು ಹೋಗಿ ಮೇಡಮ್ ಬೆಳಗ್ಗೆನೆ
ಒಂದ್ ಲಕ್ಷ ಆ ಸಾವಿರ ಕೊಟ್ಟು ತಗೊಂಡ್ ಬಂದೆ ಮೇಡಮ್. ಇದ್ರ ಹಿನ್ನೆಲೆ ನಾನು ತಂದ ನಾಲ್ಕೂವರೆ ತಿಂಗಳು ಮೇಡಮ್, ಇವಾಗ ಎಂಟು ತಿಂಗಳಾಗಿದೆ ಮೇಡಮ್. ಆಗ್ಬೋದು ಮೇಡಮ್, ಆಗ್ಬೋದು, ಎಲ್ಲಾ ಇದು ಇದೆ ಮೇಡಮ್, ಲಕ್ಷಣಗಳು ಇದೆ ಮೇಡಮ್. ಇದಕ್ಕೆ ಸ್ಟಡ್ ಬುಲ್ ಆಗುವಂತ ಲಕ್ಷಣಗಳು ಎಲ್ಲ ಇದೆ. ಸ್ಟಡ್ ಬುಲ್ ಮಾಡಿದ್ರು ಕೂಡ ಒಳ್ಳೆ ಒಂದು ತಳಿ ಇಂಪ್ರೂವ್ಮೆಂಟ್ ಮಾಡಬಹುದು, ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ಸುತ್ತೆ, ನೋಡೋಣ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ. ಗುಣಲಕ್ಷಣಗಳೆಲ್ಲ ತುಂಬಾ ಚೆನ್ನಾಗಿದೆ, ಇವೆಗಳಾಗ್ಬೋದು, ಗುತ್ತಿಗೆ ಭಾಗ ಆಗ್ಬೋದು, ಜಾತಿ ಸ್ಕಿನ್ ಎಲ್ಲ ತುಂಬಾ ಚೆನ್ನಾಗಿದೆ. ನನ್ನ ತಮ್ಮ ಮೇಡಮ್ ಸುಧೀರ್, ಸುಧೀರ್ ಅಂತ. ಸುಧೀರ್, ಸುದೀಪ್, ಓಕೆ ಸುದೀಪ್ ಅವರೇ, ನಿಮಗೂ ಇಷ್ಟನಾ ಓರಿಗಳಂದ್ರೆ? ರೇಸ್ ಅಂದ್ರೆ ಇಷ್ಟ ಅಂತ ಅನ್ಸುತ್ತೆ. ರೇಸ್ ಓರಿನೇ ಕಟ್ಟಿದ್ದೀರಾ, ರೇಸ್ಗೆಲ್ಲ ಕರ್ಕೊಂಡು ಹೋಗ್ತೀರಾ? ಎಲ್ಲೆಲ್ಲ ಹೋಗ್ತೀರಾ? ಎಲ್ಲ ಕಡೆ, ಚಿಕ್ಕಮಗಳೂರು ದೂರ ಎಲ್ಲ ಹೋಗ್ತೀರಾ? ಖಾಲಿ ರೇಸ್ಗೆಲ್ಲ ಹೋಗ್ತಿರ್ತೀರಾ? ಸೊ ತುಂಬಾ ಇಂಟ್ರೆಸ್ಟ್. ಚಾಂಪಿ ಯಾವತ್ತಾದ್ರೂ ಗೆದ್ದಿದ್ದೀರಾ? ಇಲ್ಲಿ ಫ್ಯೂಚರ್ ಅಲ್ಲಿ ನೀವು ಕೂಡ ಹಳ್ಳಿಕಾರ ಜಾಸ್ತಿ ಓರಿಗಳನ್ನ ಸಾಕೋಂಗಾಗ್ಲಿ, ಓಕೆನಾ? ಸರ್, ನಿಮ್ ಫ್ರೆಂಡ್ಸ್ ಎಲ್ಲ ಖುಷಿ ಪಡ್ತಾರಾ? ತುಂಬಾ ಜನ ಮೇಡಮ್, ತುಂಬಾ ಜನ ಹೋಗ್ತಾರೆ, ಒಂದು 15 20 20 ಮೆಂಬರ್ಸ್ ಹೋಗ್ತಾರೆ. ಸುದೀಪ್ ಅಂತ ಮಾನ್ಸ್ಟರ್ ಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಫ್ಯಾನ್ ಪೇಜ್ ಇದೆ. ಮಾನ್ಸ್ಟರ್ ಗೆ ಫ್ಯಾನ್ ಪೇಜ್ ಇದೆ ಅಂತ ಯಾರ್ಯಾರೆಲ್ಲ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ ಹೇಳಿ ಮಾನ್ಸ್ಟರ್ ಬಗ್ಗೆ. ಮಾನ್ಸ್ಟರ್ ಈಗ ನಾಕಲ್ಲು ದೊಡ್ಡ ಗಡಿಲೆಲ್ಲ ಆಡಿದೆವಾ? ಆಡಿದ್ಯಾ? ಸೊ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ, ಹೋಗಿದ ಕಡೆ ಸಪೋರ್ಟ್ ಮಾಡಿ. ಓಕೆ, ಹಳ್ಳಿಕಾರ ಹಳ್ಳಿಕಾರನ ಉಳಿಸಿ ಬೆಳೆಸಬೇಕು ಅಂತಂದ್ರೆ ಸೊ ಇರ್ತಿರಂತ ಸ್ಟೆಪ್ಸ್ ನಾನು ತಗೋಬೇಕು ಅಂತ ಹೇಳ್ತೀರಾ? ಹೌದು ಮೇಡಮ್, ಹೌದು. ಸೊ ಕಟ್ಟಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದವ್ರನ್ನ ಈ ತರ ಮಾಡಿದ್ರೆ ಏನ್ ತೊಂದರೆ ಇಲ್ಲ ಮೇಡಮ್, ಮಾಡ್ಕೋಬಹುದು, ಅಭಿವೃದ್ಧಿನೂ ಮಾಡಬಹುದು, ಅದನ್ನ ಕೆಟ್ಟದ ರೀತಿಯನ್ನು ಬಿಂಬಿಸುವಂತ ಅವಶ್ಯಕತೆ ಏನು ಇರೋದಿಲ್ಲ. ಸೊ ನಾವು ಹೊಳ್ಳಿ ಅದಕ್ಕೆ ನಾವು ಎಲ್ಲೋ ಖರ್ಚು ಮಾಡೋ ದುಡ್ಡನ್ನ ನಾವು ಈ ರೀತಿಯಾಗಿ ಇನ್ವೆಸ್ಟ್ ಮಾಡಿದಾಗ ಅದು ಒಂದು ಕುಟುಂಬಕ್ಕೆ ಒಂದು ಆಸರೆಯನ್ನು ಕೂಡ ಆಗ್ತದೆ, ಜೊತೆಗೆ ನಮ್ಮ ಹಳ್ಳಿಕಾರ ತಳಿ ಕೂಡ ಅಭಿವೃದ್ಧಿ ಅಂತ ನಮ್ಮ ಅಭಿಪ್ರಾಯ ಮೇಡಮ್. ಖಂಡಿತ, ಖುಷಿ ಆಯ್ತು. ಸರಿ, ಈಗ ಜಾತ್ರೆಗಳು ಅಂತಂದ್ರೆ ಮೇನ್ ಆಗಿ ಏನಂತಂದ್ರೆ ಜಾನುವಾರುಗಳ ಒಂದು ವಿನಿಮಯ ನಡೆಯುವಂತದ್ದೇ ಜಾತ್ರೆಗಳಲ್ಲಿ. ತಗೊಳ್ಳೋದಾಗಿರ್ಬೋದು, ಮಾರಾಟ ಮಾಡೋದಾಗಿರ್ಬೋದು, ತಗೊಳ್ಳೋದಾಗಿರ್ಬೋದು ಅಂಡ್ ಕೊಂಡ್ಕೊಳ್ಳೋದಾಗಿರ್ಬೋದು, ಇಲ್ಲಿ ವಿನಿಮಯ ನಡೆಯುತ್ತೆ, ಮುಖ್ಯ ಕೇಂದ್ರ ಆಗಿರುತ್ತೆ ರೈತರಿಗೆ. ಸೊ ಈ ಜಾತ್ರೆಗಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ಸುಗೋಳ ಜಾತ್ರೆನೇ ಮೇಡಮ್, ನಮಗೆ ಹಳ್ಳಿಕಾ ಪ್ರಿಯರಿಗೆ ಒಂದು ಹಬ್ಬ ಇದ್ದಂಗೆ. ಸೊ ಅದರಿಂದಾಗಿ ಈ ಜಾತ್ರೆಗಳಿಗೆ ಹೋಗೋದೇ ಒಂದು ಖುಷಿ ಮೇಡಮ್ ನಮಗೆ. ಆ ಖುಷಿ ಸೊಗಣ್ಣ ಹೇಳಕ್ಕೆ ಅಸಾಧ್ಯ ಮೇಡಮ್ ಅದು. ಜೊತೆಗೆ ಏನಪ್ಪಾ ಅಂದ್ರೆ ಎಲ್ಲ ಸೌಕರ್ಯಗಳು ಎಲ್ಲಗಳು ಮಾಡಿಕೊಟ್ಟಿರ್ತಾರೆ, ಬಟ್ ಈ ಕಮಿಟಿ ಸೆಲೆಕ್ಟ್ ಎಲ್ಲ ಒಂದು ಎಡವಟ್ ಮಾಡ್ಬಿಡ್ತಾರೆ ಮೇಡಮ್. ಯಾಕಂದ್ರೆ ಅಲ್ಲಿ ಅವರ ಅನುಯಾಯಿಗಳಿಗೆ ಜೊತೆಗೆ ಅವರ ಫಾಲೋವರ್ಸ್ಗಳಿಗೆ ಕೆಲವೊಂದು ಯಾವ್ದೋ ಒಳ್ಳೆ ರೀತಿ ಉತ್ತಮವಾದ ರಾಷ್ಟ್ರಗಳಿಗೆ ಒಂದೊಂದ್ಸರಿ ಸೆಲೆಕ್ಷನ್ ಮಾಡಲ್ಲ, ಏನು ಮಾಡಕ್ಕಲ್ಲ, ಫೆಸಿಲಿಟಿ ಆಗುತ್ತೆ. ಸೊ ಅದರಿಂದಾಗಿ ಅದಕ್ಕೆ ಬೇಜಾರಾಗೂ ಇಲ್ಲ ನಮ್ಗೆ, ಹೋಗಿದ್ ಹೋಗಿದ್ ಖುಷಿ ಆಗ್ತದೆ, ಮುಗಿತದೆ ಬರ್ತೀವಿ. ಸೊ ಹಂಗೆ ಕೆಲವರು ಅಂತಾನೆ ಜಾತ್ರೆ ದನಗಳು ತಗೊಂಡೋಗುವಂತವ್ರು ತುಂಬಾ ಜನ ಇದಾರೆ ಮೇಡಮ್. ಈಗ ನಾವೆಲ್ಲ ಈಗ 2 ವರ್ಷ 1 ವರ್ಷದಿಂದ ಸಾಕುವಂತ ಕೆಲವರು ಇದ್ರೆ ಕೆಲವರು ಜಾತ್ರೆಗೆ ದನಗಳು ತಗೊಂಡೋಗಿ ಅದನ್ನ ಪ್ರೈಸ್ ಮಾಡಿ ಮತ್ತೆ ಅಲ್ಲೇ ಮಾರ್ ಬರುವಂತ ಕೆಲಸಗಳು ಕೂಡ ಮಾಡ್ತಾರೆ. ಸೊ ಅದರಿಂದಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆ ಸೆಲೆಕ್ಷನ್ ಕಮಿಟಿ ಅವರು ಯಾವ ಆಧಾರದ ಮೇಲೆ ಸೆಲೆಕ್ಷನ್ ಮಾಡಿದ್ರೆ ಇನ್ನೂ ತುಂಬಾ ಖುಷಿ ಆಗ್ತದೆ. ತುಂಬಾ ಪಾರ್ಶಿಯಾಲಿಟಿ ನಡೆಯುತ್ತೆ ಜಾತ್ರೆಗಳಲ್ಲಿ ಅನ್ನೋಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಕರೆಕ್ಟ್ ಆಗಿ ಪ್ರೈಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅನ್ನೋಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇನ್ನೇನಾದ್ರೂ ಹೇಳ್ತೀರಾ ಸರ್ ಹಳ್ಳಿಕಾರ ಬಗ್ಗೆ ನಮ್ಮ ರೈತರಿಗೆ? ಹಳ್ಳಿಕಾರ ಬಗ್ಗೆ ಹೇಳುವಂತದ್ದು ಏನಿಲ್ಲ, ನಮ್ಮ ರೈತ ಕಿವಿ ಮತ್ತೆ ಹೇಳಂಗಿದ್ರೆ ಹೇಳಿ ಸರ್. ಅಷ್ಟು ದೊಡ್ಡವನೇನಲ್ಲ ಮೇಡಮ್ ನಾನು. ಓಕೆ, ಸೊ ನಿಮ್ಮ ಅನುಭವ ಏನಾದ್ರು ಹೇಳಂಗಿದ್ರೆ ಹೇಳಿ ಸರ್. ಇಷ್ಟೇ ಮೇಡಮ್, ಈ ಹಳ್ಳಿಕಾರಲ್ಲಿ ತುಂಬಾ ಜೋಪಾನವಾಗಿದ್ದಷ್ಟೇ ಎಚ್ಚರ ಮೇಡಮ್, ಇಲ್ಲ ಅಂತಂದ್ರೆ ತುಂಬಾ ಕೆಳಗೋಗ್ಬಿಡ್ತೀವಿ. ನಾವ್ ಎಷ್ಟು ಪ್ರೀತಿಯಿಂದ ಕಾಪಾಡ್ತೀವಿ ಅಷ್ಟೇ ಕೊಂಬೆಲ್ ಮೆರೆಸ್ತೀವಿ, ನಾವ್ ಎಷ್ಟು ಅಹಂಕಾರ ಪಡ್ತೀವೋ ಅಷ್ಟೇ ಕೆಳಗಡೆ ಹೋಗ್ತೀವಿ. ಈ ಹಳ್ಳಿಕಾರ ವಿಚಾರದಲ್ಲಿ ಊರಿ ಸರ್ಕಾರ ತುಂಬಾ ಟೀಕಾಕಾರರು ಜಾಸ್ತಿ ಇರ್ತಾರೆ ಮೇಡಮ್, ಟೀಕೆ ಮಾಡೋದು ತುಂಬಾ ಇದಾರೆ. ಈ ಕೆಲವರು ಹೇಳ್ತಾ ಇರ್ತಾರೆ, ನಮ್ಮ ವೈದ್ಯರಾದಂತ ನಮ್ಮ ಡೈರೆಕ್ಟರ್ ಸರ್ ಮೊದಲು ಮಂಜುನಾಥ್ ಸರ್ ಇದ್ರು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ, ಅವ್ರು ಹೇಳ್ತಿದ್ರು ಯಾವ ಟೀಕೆಗಳು ಸಾಯ್ತಿರ್ತವೆ ಸಾಧನೆಗಳು ಬೆಳೀತಿರ್ತದೆ ಅಂತ ಹೇಳ್ತಿರ್ತಾರೆ ಅವಾಗ ಅವಾಗ ಹೇಳ್ತಿದ್ರು. ಸೊ ಅದರಿಂದಾಗಿ ಟೀಕೆ ಮಾಡೋರು ಇದ್ರೇನೆ ನಾವು ಬೆಳಿಲಿಕ್ಕೆ ಸಾಧ್ಯ ಆಗೋದು. ಸೊ ಅದರಿಂದಾಗಿ ಅಂತವ್ರು ಇದ್ರೇನೆ ಅಚೀವ್ಮೆಂಟ್ ಮಾಡಕ್ಕೆ ಸಾಧ್ಯ ಆಯ್ತು ಒಂದು ಮನಸ್ಸಲ್ಲಿ ಒಂದು ಚಲನದ ಊಟಕ್ಕೆ ಟೀಕಾಕಾರ ಮುಖ್ಯ ಕಾರಣ ಆಗ್ತಾರೆ. ಮುಖ್ಯ ಯಾವ್ದನ್ನೇ ಆಗ್ಲಿ ಪ್ರೀತಿಯಿಂದ ಮಾಡ್ಬೇಕು ಮೇಡಮ್, ಪ್ರೀತಿ ಇದ್ರೇನೆ ಇದನ್ನೆಲ್ಲ ಮಾಡಕ್ಕೆ ಸಾಧ್ಯ, ಸಾಕೋಕ್ ಸಾಧ್ಯ ಆಗೋದು ನಮ್ಗೆ ಮೇಡಮ್. ನಾ ಎಲ್ಲಿ ಹೋದ್ರು ಬಂದಿವ್ರು ನೋಡ್ದೆ ಮನೆಗೆ ಹೋಗಿ ಮನಸ್ಸೇ ಆಗಲ್ಲ. ಮತ್ತೆ ಎಲ್ಲಾರ್ಗೂ ತಿಂಡಿ ಕೊಡೋದು ನಾನೇ ಮೇಡಮ್, ಏನು ಕೆಲಸ ಮಾಡೋರು ಇಬ್ಬರು ಇದ್ರು ಅವ್ರು ಏನೇ ಇದ್ ಮಾಡಿದ್ರು ನಾನು ತಿಂಡಿ ಮಾತ್ರ ನಾನೇ ಕೊಡೋದು ಮೇಡಮ್. 2 ಟೈಮ್ ಹಾಲು ತಿಂಡಿ 2 ನಾನೇ ಕೊಡ್ತೀನಿ ಅದಕ್ಕೆ, ಅಷ್ಟು ಅಟ್ಯಾಚ್ಮೆಂಟು.
ಅವಕ್ಕೆ ನನ್ಗೆ ಗೊತ್ತು ಬಂದ ತಕ್ಷಣ ಗೊತ್ತಾಯ್ತು ಅವ್ಕೆ ಏನ್ಕೊಂಡು ಇವನೇ ಕೊಟ್ಟ ನಮ್ಗೆ ಊಟ ಕೊಡಕ್ಕೆ ಬಂದಿದ್ದಾನೆ ಅಂತ. ಅಷ್ಟು ಪ್ರೀತಿ ಮೇಡಮ್, ಅಷ್ಟು ಪ್ರೀತಿನ ಸಾಕಿದೀವಿ ನಾವು ಇದನ್ನ. ಇದು ಚಿಕ್ಕ ಮಗುವಿಂದಾನು ನಮ್ಮಲ್ಲೇ ಇರೋದು ಮೇಡಮ್ ಇದು. ಖಂಡಿತ ಖುಷಿ ಆಯ್ತು ಸರ್, ನಿಮ್ಮ ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ಮೀಟ್ ಮಾಡಿ. ಸಾಕಷ್ಟು ವಿಷಯಗಳನ್ನ ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಮಾಡಿದೀರಾ, ಹಳ್ಳಿಕರ್ ಬಗ್ಗೆ ಆಗಿರ್ಬೋದು ಅಂಡ್ ಅದನ್ನ ಉಳಿಸಿ ಬೆಳೆಸೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ಶೇರ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದೇ ರೀತಿ ನಿಮ್ಮ ಒಂದು ಹಳ್ಳಿಕರ್ ಮೇಲಿರುವಂತಹ ಪ್ರೀತಿ ಇದೇ ರೀತಿ ಮುಂದುವರಿಲಿ ಅಂಡ್ ನೀವು ಅನ್ಕೊಂಡಿರುವಂತಹ ಯೋಜನೆಗಳೆಲ್ಲ ಆದಷ್ಟು ಬೇಗ ಕರೆರೂಪಕ್ಕೆ ಬರಲಿ. ಅಂಡ್ ನೀವು ಹೇಳಿದ ಹಾಗೆ ತಾಲೂಕುಗಳಲ್ಲಿ ಇಲ್ಲ ಜಿಲ್ಲೆಗಳಲ್ಲಿ ಈ ರೀತಿ ಗುಂಪುಗಳನ್ನ ಸಂಘಗಳನ್ನ ಮಾಡಿಕೊಂಡು ಈ ರೀತಿ ಬಡ ರೈತರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಿಜವಾಗ್ಲೂ ಇದೊಂದು ಒಳ್ಳೆ ರೀತಿಯಾದಂತಹ ಕಾನ್ಸೆಪ್ಟ್ ಇದು. ಸೊ ಆದಷ್ಟು ಬೇಗ ಇದೆಲ್ಲ ಜಾರಿಗೆ ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸೊ ನೋಡಿದ್ರಲ್ಲ ಪುನೀತ್ ಸರ್ ತುಂಬಾ ಚೆನ್ನಾಗಿ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅಂತಂದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೀವು ಯಾರಾದರೂ ಇನ್ಫಾರ್ಮೇಟಿವ್ ಆಗಿರುವಂತಹ ಕಂಟೆಂಟನ್ನು ವೀಕ್ಷಕರಿಗೆ ಕೊಡಬೇಕು ಅಂತಿದೆ, ಇಲ್ಲ ಇನ್ಫಾರ್ಮೇಷನ್ನ ತಿಳಿಸ್ಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಮೆಸೇಜ್ ಆದರೂ ಮಾಡಿ. ಸೊ ಖಂಡಿತವಾಗ್ಲೂ ನಾನು ಚೆಕ್ ಮಾಡಿ ಕಂಟೆಂಟ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಬಂದು ವೀಡಿಯೋ ಮಾಡ್ತೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಹಾಗಾದರೆ ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬೈ.